ಕಾಂಗ್ರೆಸ್ ಪಕ್ಷೇತರ ಪಕ್ಷೇತರ ಅಭ್ಯರ್ಥಿ ಸಿದ್ದರಾಜ ಬಿನ್ ಬಸವರಾಜ ಬನಸಮುದ್ರ ಅವರು ಕೊನೆ ದಿನದಂದು ನಾಮಪತ್ರ ಸಲ್ಲಿಸಿದರು. ಮಳವಳ್ಳಿ ಪಟ್ಟಣದ ಕೋಟೆ ಶ್ರೀ ಗಂಗಾಧೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ತಮ್ಮ ಕಾರ್ಯಕರ್ತರ ಜೊತೆಗೂಡಿ ನೂರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ತೆರಳಿ ತಾಲೂಕು ಕಚೇರಿ ಚುನಾವಣಾಧಿಕಾರಿ ಮಲ್ಲುಕಾರ್ಜುನ್ ಅವರಿಗೆ ನಾಮಪತ್ರ ಸಲ್ಲಿಸಿದರು. ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಸಿದ್ದರಾಜು ಅವರು, ನಮ್ಮ ದೇಶದಲ್ಲಿ ಯುವಶಕ್ತಿಗೆ ಉದ್ಯೋಗ ಇಲ್ಲ, ಆದರೆ ಯುವಶಕ್ತಿಯನ್ನು ಮುಂದಕ್ಕೆ ತರುವುದೇ ನಮ್ಮ ಉದ್ದೇಶ. ಮಹಿಳೆಯರಿಗೆ ನಮ್ಮ ಕರ್ನಾಟಕದಲ್ಲಿ ರಕ್ಷಣೆ ಇಲ್ಲ. ಮಹಿಳೆಯರಿಗೆ ಅತಿ ಹೆಚ್ಚಿನ ಮೂಲಭೂತ ಸೌಕರ್ಯ ಹಾಗೂ ಉತ್ತಮ ಕಾನೂನು ಜಾರಿಗೊಳಿಸಬೇಕು. ರೈತರು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗಬೇಕು ಎಂದರು. ನನ್ನ ಹೆಸರು ಸಿದ್ದರಾಜ್ ಅಂತ. ಮಂಡ್ಯ ಜಿಲ್ಲೆ ಮರಳಿ ನನಗೆ ತುಂಬ ಬೆಂಬಲ ನೀಡುವಂಥ ನನ್ನ ಸಹೋದರ ಸಹೋದರಿಯರು, ಹಿರಿಯ ನಾಗರಿಕ ನನ್ನ ತಂದೆ ತಾಯಿ ಕುಟುಂಬದವರು ಇವತ್ತು ತುಂಬ ಬೆಂಬಲ ನೀಡಿದ್ದಾರೆ ಮತ್ತು ನಿಮ್ಮ ಬೆಂಬಲಿಗೆ ನಾನು ಚಿರಋಣಿಯಾಗಿದ್ದೇನೆ. ಇದೇ ಥರ ಮುಂದೆ ನನ್ನ ಮೇ 10 ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಇದೇ ಥರ ಜನತೆಗೆ ಪ್ರೋತ್ಸಾಹಿಸಿ ಜಯಿಸಿದರಾಗಿ ಮಾಡಿದೆ. ಇನ್ನೂ ಮುಂದೆ ಹೆಚ್ಚೆಚ್ಚು ಕೆಲಸ ಮಾಡೋಕ್ಕೆ ನನಗೆ ಶಕ್ತಿ ತುಂಬಿದೆ. ಸರ್, ಯುವಶಕ್ತಿ ಬರಬೇಕಂತ ಸರ್, ಯುವಕರು ಬರಬೇಕು. ಈ ದೇಶದಲ್ಲಿ 30% ಯುವಶಕ್ತಿ ಇದ್ದಾರೆ. ಅದರಲ್ಲಿ ದೇಶಕ್ಕೆ ಜಾಸ್ತಿ ನಮ್ಮ ದೇಶ ಯುವಶಕ್ತಿ ಯುವ ದೇಶ ಅಲ್ಲ. ಬಟ್ ಯುವಕ ಏನು ಸಂವಿಧಾನಾತ್ಮಕ ಆಗಿದೆ, ಸಂವಿಧಾನ ಅಡಿಯಲ್ಲೇ ಮಾಡಿದೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಆರ್ ನಾಗೇಶ್ ಅವರು ಕೊನೆಯ ದಿನದಂದು ನಾಮಪತ್ರ ಸಲ್ಲಿಸಿದರು. ನೆಟ್ಕಲ್ನಲ್ಲಿ ಮನೆದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಕಾರ್ಯಕರ್ತರ ಜೊತೆಗೂಡಿ ನೂರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ಮೆರವಣಿಗೆ ಮೂಲಕ ತೆರಳಿ ತಾಲೂಕು ಕಚೇರಿ ಚುನಾವಣಾಧಿಕಾರಿ ಮಲ್ಲುಕಾರ್ಜುನ್ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಮಳವಳ್ಳಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರಿಗೆ ಉತ್ತಮ ಸೇವೆ ಕಲ್ಪಿಸುತ್ತೇವೆ, ಮಹಿಳೆಯರಿಗೆ ಹೆರಿಗೆ ಆಸ್ಪತ್ರೆಯಲ್ಲಿ ಒಳ್ಳೆಯ ಗುಣಮಟ್ಟ ವಿಶೇಷ ಪ್ರತ್ಯೇಕ ಆಸ್ಪತ್ರೆ ನಿರ್ಮಾಣ ಮಾಡುತ್ತೇವೆ, ಮಳವಳ್ಳಿ ತಾಲೂಕಿನ ರಸ್ತೆ ಅಭಿವೃದ್ಧಿಪಡಿಸುವುದು, ಮೂಲಭೂತ ಸೌಕರ್ಯಗಳನ್ನು ನೀಡುವುದು, ಯುವಕರಿಗೆ ಉದ್ಯೋಗ ಸೃಷ್ಟಿಸುವುದು, ರೈತರಿಗೆ ಉತ್ತಮ ಸೇವೆ ಕಲ್ಪಿಸುವುದು ಇದು ನನ್ನ ಪ್ರಣಾಳಿಕೆಗಳಾಗಿರುತ್ತದೆ. 2023 ವಿಧಾನಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿದ್ದು ಈ ದಿನ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಮಳವಳ್ಳಿ ತಾಲೂಕಿನ ಜನತೆಯಲ್ಲಿ ಕೈ ಮುಗಿದು ಕೇಳಿಕೊಳ್ಳುವುದೆಂದರೆ, ಹಣ ಹೆಂಡಕ್ಕೆ ಅವರ ದಬ್ಬಾಳಿಕೆಗೆ ದೌರ್ಜನ್ಯಕ್ಕೆ ಒಳಗಾಗದೆ ಮತ್ತು ಅವರ ಯಾವುದೇ ಮಾತಿಗೆ ಮಣಿಯದೆ ನನಗೆ ಜಯಶೀಲನಾಗಿ ಇದೊಂದು ಬಾರಿ ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ಆಸ್ಪತ್ರೆ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಜನರ ಸೇವೆ, ಜನಾರ್ದನ ಸೇವೆ ಎಂದೇಳಿ ನಂಬಿ ಇವತ್ತಿನವರೆಗೂ ಜನಸೇವೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ನಾನು ಒಬ್ಬ ಬಡ ರೈತನ ಮಗನಾಗಿ ಹೇಳ್ಕೊಳ್ಳೋದು ಇಷ್ಟೇ. ಮಳವಳ್ಳಿ ಅಭಿವೃದ್ಧಿ ಆಗಬೇಕು, ಹೆಚ್ಚಿನ ಮಟ್ಟದಲ್ಲಿ ಎಲ್ಲ ರೀತಿಯಲ್ಲೂ ಸೌಲಭ್ಯ ಇಲ್ಲೇ ಸಿಗಬೇಕು. ಒಂದು ಮಹಿಳೆಯರ ಹೆರಿಗೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಆಸ್ಪತ್ರೆಯಲ್ಲಿ ಪ್ರತಿಯೊಂದು 24/7 ರೀತಿ ಎಲ್ಲ ರೀತಿಯಲ್ಲೂ ನಡ್ಕೊಂಡು ಬರಬೇಕು, ಎಲ್ಲ ರೀತಿಯಲ್ಲೂ ಹೋಗಬೇಕು. ಒಂದು ಗುಳಿಗೆ ತಗೊಂಬರ್ಬೇಕಂದ್ರೆ ಇನ್ನೊಂದು ತರಬೇಕಂದ್ರೆ ತುಂಬ ಜನಗಳಿಗೆ ಅನಾನುಕೂಲ ಆಗ್ತಾಯಿದೆ. ಇನ್ನೊಂದು ಬಾಗಿಲಿಗೆ ಹೋಗಿ ಇನ್ನೊಂದು ಬಾಗಿಲಿಗೆ ಹೋಗಿ ತಟ್ಟಬೇಕಾಗುತ್ತೆ. ರಾತ್ರಿ ಹೊತ್ತು ಎಲ್ಲ ರೀತಿಯಲ್ಲೂ ಕಷ್ಟ ಇದೆ. ಮಳವಳ್ಳಿ ತಾಲೂಕಿನಲ್ಲಿ ರಸ್ತೆಗಳು ಸರಿ ಇರಲ್ಲ, ಮಂಡಿ ಮಠ ಗುಂಡಿಗಳಿದೆ. ಪ್ರತಿಯೊಂದು ಮಾಡ್ಕೊಂಬಂದು ಇವರು ಎಲ್ಲ ಇವತ್ತಿನವರೆಗೂ ಗೆದ್ದು ಬರ್ತಕ್ಕಂಥವ್ರು ಬರೀ ಆಶ್ವಾಸನೆ ಕೊಟ್ಕೊಂಡು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಯಾವುದೇ ಹೆಚ್ಚಿನ ಮಟ್ಟದಲ್ಲಿ ತಂದು ಕೆಲಸಗಳನ್ನ ಮಾಡುವಂಥ ಪರಿಸ್ಥಿತಿ ಇಲ್ಲ. ಅದಕ್ಕೆ ಇದೊಂದು ಸಾರಿ ಜನರ ಸೇವೆಗೆ ನನಗೆ ಆಶೀರ್ವಾದ ಮಾಡಿಕೊಟ್ಟು. ಮಂಡ್ಯ ಜಿಲ್ಲೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಬಂಡಾಯ ಅಭ್ಯರ್ಥಿಯಾಗಿ ಜೆ ಉಮರ್ ಅವರು ಕೊನೆ ದಿನದಂದು ಗುರುವಾರ ಬೆಳಗ್ಗೆ 10:30 ನಾಮಪತ್ರ ಸಲ್ಲಿಸಿದರು. ಕಾರ್ಯಕರ್ತರ ಜೊತೆಗೂಡಿ ನೂರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ಕೆಆರ್ಟಿಸಿ ಬಸ್ ನಿಲ್ದಾಣದಿಂದ ಮೆರವಣಿಗೆ ಮೂಲಕ ತೆರಳಿ ತಾಲೂಕು ಕಚೇರಿ ಚುನಾವಣಾಧಿಕಾರಿ ಮಲ್ಲುಕಾರ್ಜುನ್ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಸುದ್ದಿಗಾರರ ಜೊತೆ ಮಾತನಾಡಿದ ಜೆ ಉಮರ್ ಅವರು, ನಾನು ಜೆಡಿಎಸ್ ಪಕ್ಷದಿಂದ ಮಂಡ್ಯ ಜಿಲ್ಲಾ ಪಂಚಾಯತಿ ಮಹಿಳಾ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಕೆಲವೇ ಸಾವಿರ ಮತಗಳ ಅಂತರದಿಂದ ಸೋತಿದ್ದೆ. ಆದರೆ ಜೆಡಿಎಸ್ ಪಕ್ಷ ಮಳವಳ್ಳಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿಯವರು ಪಕ್ಷದ ವಿಚಾರದಲ್ಲಿ ನನ್ನನ್ನು ಕಡೆಗಣಿಸಿ
ನನಗೆ ಯಾವುದೇ ರೀತಿಯ ಅಧಿಕಾರ ನೀಡದೆ ನನಗೆ ಪಕ್ಷದಿಂದ ತುಂಬಾ ಮೋಸ ಮಾಡಿದ್ದಾರೆ. ಆದ ಕಾರಣದಿಂದ ನಾನು ಜೆಡಿಎಸ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೇನೆ. ಆದರೆ ನನ್ನನ್ನು ಪಕ್ಷದ ಮುಖಂಡರು ಮೋಸ ಮಾಡಿದ್ದರು, ಮತದಾರರು ನನಗೆ ಮೋಸ ಮಾಡುವುದಿಲ್ಲ ಎಂದರು. ಹಾಗೂ ಮಳವಳ್ಳಿ ತಾಲೂಕಿನ ಮಹಿಳಾ ಮತದಾರರು ನನ್ನ ಪಾಲಿನ ದೇವರು ಎಂದು ನಮಸ್ಕರಿಸಿದರು. ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ಉತ್ತಮ ಸೇವೆ ಕಲ್ಪಿಸುತ್ತೇನೆ, ಮಹಿಳೆಯರಿಗೆ ಸ್ವಯಂ ಉದ್ಯೋಗ, ಫೆಸಿಲಿಟಿ ಹೆರಿಗೆ ಆಸ್ಪತ್ರೆ, ಪ್ರತಿ ಹಳ್ಳಿಗಳಿಗೂ ಒಳ್ಳೆ ಗುಣಮಟ್ಟದ ವಿಶೇಷ ಪ್ರತ್ಯೇಕ ಆಸ್ಪತ್ರೆ ನಿರ್ಮಾಣ ಮಾಡಿಸುತ್ತೇನೆ, ಮಳವಳ್ಳಿ ತಾಲೂಕಿನ ರಸ್ತೆ ಅಭಿವೃದ್ಧಿಪಡಿಸುವುದು, ಮೂಲಭೂತ ಸೌಕರ್ಯಗಳನ್ನು ನೀಡುವುದು, ಯುವಕರಿಗೆ ಉದ್ಯೋಗ ಸೃಷ್ಟಿಸುವುದು, ರೈತರಿಗೆ ಉತ್ತಮ ಸೇವೆಯನ್ನು ಕಲ್ಪಿಸುವುದು ಇದು ನನ್ನ ಪ್ರಣಾಳಿಕೆಯಾಗಿರುತ್ತದೆ. ಆದ ಕಾರಣ ಜೆ ಉಮಾ ಆದ ನನಗೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅವಕಾಶ ಕಲ್ಪಿಸಿಕೊಡಿ ಎಂದು ಮಳವಳ್ಳಿ ಮತ ಬಂದವರಿಗೆ ಮನವಿ ಮಾಡಿದರು. ಆ ಕಾರಣಕ್ಕಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿಕ್ಕೆ ಇಚ್ಛಿಸಿದೆ. ನಿರೀಕ್ಷೆ ಏನಾದ್ರು ಇತ್ತ ಪಕ್ಷ? ನಿರೀಕ್ಷೆ ಇತ್ತು ಅಂತಂದರೆ ನಮ್ಮ ಮಹಿಳೆಯರ ಪರವಾಗಿ ನಮ್ಮ ದುಡಿಯ ಅಂತ ಹೋಗಿ ಕೆಲಸ ಮಾಡೋವಂಥದ್ದು ನೆನೆಸ್ಬೇಕು, ಇಂಡಸ್ಟ್ರಿ ನನ್ನ ಆಸೆ. ಇದೊಂದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತೇನೆ. ಅಲ್ಲ, ನೀವು ಸ್ಪರ್ಧೆ ಮಾಡ್ತಾ ಇರೋದು ಒಂದು ಎಮ್ ಎಲ್ ಎ ಕಾನ್ಸ್ಟೆನ್ಸಿ, ಎಮ್ ಎಲ್ ಎ ಆಕಾಂಕ್ಷೆ ಸ್ಪರ್ಧೆ ಮಾಡ್ತಾ ಇದ್ದೀರಾ. ಹಿಂದೆ ನೀವು ಜೆ ಡಿ ಎಸ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೀವು ಅಭ್ಯರ್ಥಿ ಆಗ್ತೀರಾ ಅಂತ ಒಂದು ಅಭಿಕ್ಷೆ ಇತ್ತು, ಅಭಿಲಾಷೆ ಇತ್ತು, ಅಥವಾ ಯಾವುದಾದ್ರು ಜಿಲ್ಲಾ ಪಂಚಾಯತಿನೆಲ್ಲ ಕಣಕ್ಕಿಳಿಬೇಕು ಅಂತ ಏನಾದರೂ? ಹೌದು, ಈಗ ಅದನ್ನು ಬಿಡಲಿಕ್ಕೆ ಕಾರಣ ಏನು? ಪಕ್ಷದ ಕಡೆಗಣಿಸ್ ಕಾರಣ ಏನು? ಅಥವಾ ದಾಸಕ ನಡೆನ ಅವರ ಮುಂಚೂಣಿ ಅವರ ಹಿಂಬಾಲಕರಿಂದ ಆದಂಥ ನೋವುಗಳ ಏನಾದರೂ ಸಮಸ್ಯೆ ಆಯಿತು? ಸಾಮಾನ್ಯ ಕಾರ್ಯ ಈಗ ಕಾರ್ಯಕರ್ತರ ಸಭೆ ಇರ್ಬೋದು, ಸಭೆ ಸಮಾರಂಭಗಳಲ್ಲಿರ್ಬೋದು, ನಾನು ಯಾವುದಕ್ಕೂ ನನ್ನ ಕರೆದಿಲ್ವಲ್ಲ ಅವರು. ಪರಿಗಣಿಸ್ತಿಲ್ಲ ಈಗೆಲ್ಲ ನಿಮಗೆ ಬೇಸರ ಆದಂಥ ನಂತರ ದಿನಗಳಲ್ಲಿ ಇಡೀ ತಾಲೂಕಿನ ಅಪಾರ ದಿನಗಳಲ್ಲಿ ತಾಲೂಕಿನಾದ್ಯಂತ ಶುಭಾಶಯಗಳನ್ನ ಬ್ಯಾನರ್ಗಳನ್ನ ಹಾಕಿದ್ರು. ಈಗೆಲ್ಲ ನೀವು ಪಕ್ಷೇತರ ಅಭ್ಯರ್ಥಿ ಅಂತ ಆಗೊಂಡ್ರು ಕೂಡ ನಿಮ್ಮ ಜೆ ಡಿ ಎಸ್ ಪಕ್ಷದ ಶಾಸಕರಾಗ್ಬೋದು. ನಾನು ಅಭಿವೃದ್ಧಿ ಕೆಲಸಗಳಲ್ಲಿ ಚುನಾವಣೆ ಅಂದಮೇಲೆ ಅದು ಸಾಮಾನ್ಯವಾಗಿ ಇವತ್ತಿನ ಚುನಾವಣೆಗಳು ಹೇಗಿರುತ್ತೆ ಅಂತ ತಮಗೆ ಗೊತ್ತಿದೆ. ರಾಜಕಾರಣ ಮಾಡಲ್ಲ. ಮಂಡ್ಯ ನಗರದ ಕಾಳಿಕಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಜನಪದ ಕಲಾತಂಡದಿಂದ ಸಂಸದ ಸುಮಲತಾ ಅಂಬರೀಷ್ ಹಾಗೂ ಸಚಿವರಾದ ಅಶ್ವಥ್ ನಾರಾಯಣ ಅವರ ಜೊತೆಗೂಡಿ ಸಹಸ್ರಾರು ಜನಸ್ತಂಭದೊಂದಿಗೆ ಬಿಜೆಪಿ ಕಾರ್ಯಕರ್ತರು, ಮುಖಂಡರು ಹಾಗೂ ಬೆಂಬಲಿಗರೊಂದಿಗೆ ತೆರೆದ ವಾಹನದಲ್ಲಿ ಮೆರವಣಿಗೆ ತೆರಳಿ ಅಲ್ಲಿಂದ ತಾಲೂಕು ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಶೋಕ್ ಜಯರಾಮ್. ಕರ್ನಾಟಕ ಜಯ ಮಂಡ್ಯ. ಮಂಡ್ಯದ ಎಲ್ಲರನ್ನ ಮತದಾರರೇ, ದಯವಿಟ್ಟು ಎಲ್ಲರೂ ಮೆರವಣಿಗೆ ನಮ್ಮ ಜೊತೆ ಎಂಜಾಯ್ ಆಗ್ತದೆ, ದಯವಿಟ್ಟು ನಮ್ಮ ಮುಂದೆ ಸಾಕಬೇಕು ಅಂತೇಳಿ ನಾವು ಹೇಳ್ತೇವೆ. ದಯವಿಟ್ಟು ನಮ್ಮ ಮುಂದೆ ಸಾಕ್ತೀರ ಬಿಜೆಪಿ ಅಂದ್ರೆ ಅಭಿವೃದ್ಧಿ ಅಂದ್ರೆ ಬಿಜೆಪಿ ಅಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ದಯವಿಟ್ಟು ಇಲ್ಲಿ ನಿಂತಿರುವಂತ ಎಲ್ಲ ರಾಜಕೀಯ ಪಕ್ಷದ ಮುಖಂಡರಿದ್ದೀರಿ, ನಿಮ್ಮೆಲ್ಲರನ್ನೂ ನಾನು ಮನವಿ ಮಾಡ್ತೇನೆ. ಇವತ್ತು ನಮ್ಮ ತಂದೆಯವರಾದಂತ ದಿವಂಗತ ಎಸ್ ಟಿ ಜಯರಾಮ್ರವರು ಯಾವತ್ತೂ ಯಾವ ಕೆಲಸಕ್ಕೂ ಪಕ್ಷ ಅಂತ ನೋಡಲಿಲ್ಲ. ಎಲ್ಲ ಪಕ್ಷದವರೊಡನೆ ಒಡನಾಟ ಇಟ್ಕೊಂಡು ಮಂಡ್ಯದ ಅಭಿವೃದ್ಧಿಯನ್ನು ಮಾಡಿದರು. ಮುಂದೊಂದು ವರ್ಷಗಳಲ್ಲಿ ನಾನು ಅವರ ಮಗನಾಗಿ ನಿಮ್ಮೆಲ್ಲ ವಿಶ್ವಾಸವನ್ನು ಕಳಿಸಿ ಕೆಲಸವನ್ನು ಮಾಡೋದಕ್ಕೆ ನೀವೆಲ್ಲರೂ ನನಗೆ ಒಂದು ಬಾರಿ ಅವಕಾಶವನ್ನು ಕೊಟ್ಟು ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರೂ ಕಾಂಗ್ರೆಸ್ ಮನವಿ ಮಾಡ್ತೀನಿ. ಚಾಲ
ತದನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಅಶೋಕ್ ಜೈರಾಮ್ ಅವರು, ಯುವಕರ ಭವಿಷ್ಯ ರೂಪಿಸುವ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟಿರುವ ಭಾರತೀಯ ಜನತಾ ಪಾರ್ಟಿಗೆ ನಾನು ಚಿರಋಣಿಯಾಗಿರುತ್ತೇನೆ, ಮಂಡ್ಯ ಜನತೆ ನನ್ನನ್ನು ಗೆಲ್ಲಿಸುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪೂಜ್ಯ ತಂದೆಯವರಾದಂಥ ದಿವಂಗತ ಎಸ್ ಟಿ ಜಯರಾಮ್ ಅವರ ಹಾದಿಯಲ್ಲಿ ನಾನು ಕೂಡ ನಡಿಬೇಕು ಅಂತೇಳಿ ಇವತ್ತು 10-11-12 ವರ್ಷಗಳ ಕಾಲ ನಾವು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ರು ಕೂಡ ಎರಡು ಬಾರಿ ನಮ್ಮ ಹಳೆಯ ಪಕ್ಷದಿಂದ ಅವಕಾಶ ಸಿಗದಂತ ಕಾರಣ ಇವತ್ತು ನಮ್ಮ ಕುಟುಂಬದ ಹಿನ್ನೆಲೆ ಎಸ್ ಟಿ ಜಯರಾಮ್ರವರ ಹೆಸರು, ಅವರು ಕೊಟ್ಟಿರುವಂಥ ಜಿಲ್ಲೆಯ ಕೊಡುಗೆ, ಅವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸ, ಮತ್ತು ಅವರ ಆದರ್ಶದಲ್ಲಿ ನಾವು ಕೂಡ ನಡೀತಾ ಇರುವಂಥದ್ದು ಅದನ್ನು ಗುರುತಿಸಿ ನಮ್ಮ ಈ ಒಂದು ವರ್ಷ ಆಯಿತು. ನಾವು ಮೇ ತಿಂಗಳಲ್ಲಿ ಕಳೆದ ಮೇನಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿನ ನಮ್ಮ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣರು, ಉಮೇಶ್ ಅವರು, ಈ ರೀತಿಯ ಹಲವಾರು ರಾಜ್ಯ ನಾಯಕರ ಸಮ್ಮುಖದಲ್ಲಿ ನಮ್ಮನ್ನ ಬರಮಾಡಿಕೊಂಡಂಥ ಪಕ್ಷಕ್ಕೆ ಅವರ ನಂಬಿಕೆ ತಕ್ಕಂತೆ ಇವತ್ತು ಸಂಘಟನೆಯನ್ನು ಮಾಡಿ ಅವರು ಆ ಸಂಘಟನೆಯನ್ನು ಗುರುತಿಸಿ ನಮಗೆ ಒಬ್ಬ ಯುವಕನ ಭವಿಷ್ಯನ ರೂಪಿಸೋ ರೀತಿಯಲ್ಲಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿರೋದಕ್ಕೆ ನಾನು ಮೊದಲನೇದಾಗಿ ಅವರಿಗೆ ಯಾವತ್ತೂ ಚಿರಋಣಿಯಾಗಿರ್ತೀನಿ ಭಾರತೀಯ ಜನತಾ ಪಾರ್ಟಿಗೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಈ ಅವಕಾಶಕ್ಕೆ ನಾವು ಈ ಒಂದು ಬಾರಿಯಲ್ಲ 10 ವರ್ಷದಿಂದ ನಾವು ತಯಾರಿಯನ್ನು ನಡೆಸಿ ಸದಾ ನಾನೇ ಆಗಲಿ ನಮ್ಮ ಕುಟುಂಬದವರೇ ಆಗಲಿ ಎಸ್ ಟಿ ಜಯರಾಮ್ರವರ ಹೆಸರಲ್ಲಿ ಸಮಾಜಮುಖಿ ಕೆಲಸವನ್ನು ನಾವು ಸದಾ ಮಾಡ್ಕೊಂಡು ಬರ್ತಾಯಿದ್ದೀವಿ. ಪಕ್ಷಾತೀತವಾದಂಥ ಸಂಘಟನೆಯನ್ನು ನಾವು ಮಾಡಿಕೊಂಡು ವಿಶ್ವಾಸವನ್ನು ಗಳಿಸಿದ್ವಿ ಮಂಡ್ಯ ತಾಲೂಕಿನಲ್ಲಿ. ಆ ಒಂದು ಭರವಸೆ ನನಗಿದೆ, ಮಂಡ್ಯ ತಾಲೂಕಿನ ಜನ ನಮ್ಮನ್ನ ಕೈ ಹಿಡಿತಾರೆ ಅನ್ನೋವಂಥ ಭರವಸೆ ಇವತ್ತು ನನಗೆ ಸ್ಪಷ್ಟವಾಗಿದೆ. ಸರ್, ಯಾವೆಲ್ಲ ನಾಯಕರುಗಳನ್ನ ಮಂಡ್ಯ ಪ್ರಚಾರಕ್ಕೆ ಕರೆಸ್ತೀರಿ? ನಾಯಕರು ಬರ್ತಾರೆ, ಮತ್ತೊಮ್ಮೆ ಮೋದಿ ಬರ್ತಾರೆ? ಈಗ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಮಂಡ್ಯ ಜಿಲ್ಲೆಗೆ ಬರುವ ಸಂಭವ ಇದೆ. ಆದರೆ ಯಾವ ತಾಲೂಕಿಗೆ ಬರ್ತಾರೆ, ಎಲ್ಲಿ ಕಾರ್ಯಕ್ರಮ ಫಿಕ್ಸ್ ಆಗುತ್ತೆ ಅಂತೇಳಿ ನಮ್ಮ ರಾಜ್ಯ ನಿರ್ಧರಿಸುತ್ತೆ. ಸಾಕಷ್ಟು ಜನ ರಾಜ್ಯ ನಾಯಕರು ಇವತ್ತು ಮಂಡ್ಯಕ್ಕೆ ಬರ್ತಾರೆ. ವಿಶೇಷವಾಗಿ ನಮ್ಮ ಬೆನ್ನೆಲುಬಾಗಿ ಇವತ್ತು ನಮ್ಮ ಮಂಡ್ಯದ ಜನಪ್ರಿಯ ಸಂಸದೆ ಆದಂಥ ಶ್ರೀಮತಿ ಸುಮಲತಾ ಅಂಬರೀಶ್ ಅವರು ನಮ್ಮ ಜೊತೆ ಸದಾ ಈ ಒಂದು ಪ್ರಚಾರದ ವಿಚಾರವಾಗಿ, ಸಂಘಟನೆ ವಿಚಾರವಾಗಿ, ಚುನಾವಣೆ ವಿಚಾರವಾಗಿ ಸದಾ ನಮ್ಮ ಜೊತೆ ಇರ್ತಾರೆ. ಥ್ಯಾಂಕ್ ಯು. ನಂತರ ಮಾತನಾಡಿದ ಸಂಸದೆ ಸುಮಲತಾ ಅಂಬರೀಶ್ ಅವರು, ಅಶೋಕ್ ಜಯರಾಮ್ ಅವರಿಗೆ ಬೆಂಬಲಿಸುತ್ತಾ ಜನತೆ ಬದಲಾವಣೆಯನ್ನು ಬಯಸುತ್ತಿದ್ದಾರೆ, ಖಂಡಿತವಾಗಿಯೂ ಬಿಜೆಪಿ ಒಳ್ಳೆಯ ಮತದಿಂದ ಗೆಲ್ಲುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸೆಟ್ ಮಾಡಿದ್ವಿ, ಮೊದಲು 2 ಸೆಟ್ ಮಾಡಿದ್ವಿ. ಖಂಡಿತವಾಗಿಯೂ ಈ ಸಲ ಒಂದು ಅಲೆ ಇದೆ, ಬಿಜೆಪಿ ಪರವಾದ ಒಂದು ಅಲೆ ಇದೆ, ಒಂದು ಬದಲಾವಣೆಯನ್ನು ಜನ ಬಯಸ್ತಾ ಇದ್ದಾರೆ. ಅದರ ಒಂದು ರಿಸಲ್ಟ್ನ ನೀವು ಖಂಡಿತ ಮೇ 13ಕ್ಕೆ ನೋಡ್ತೀರ. ನಾನು ಎಷ್ಟು ಇಷ್ಟು ಅಂತ ನಾನು ಅದರೆಲ್ಲ ಊಹಾಪೋಹೆಗಳು ಮಾಡೋಕ್ಕೆ ಹೋಗಲ್ಲ. ನಮ್ಗೆ ಎಷ್ಟು ಬಂದರೂ ಪ್ಲಸ್ಸೇ ಇಲ್ಲಿ ಬಿ ಜೆ ಪಿಗೆ, ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ನಂತರ ಮಾತನಾಡಿದ ಸಚಿವ ಅಶ್ವಥ್ ನಾರಾಯಣ ಅವರು, ಮಂಡ್ಯ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಗೆ ಸಂಪೂರ್ಣ ಬೆಂಬಲವಿದೆ. ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗಳು ಜಾರಿ ಬಂದಿದೆ. ರೈತರಿಗೆ ನೀರಾವರಿ ಯೋಜನೆ, ಮಂಡ್ಯ ಸರ್ಕಾರಿ ಕಾರ್ಖಾನೆ, ಶಿಕ್ಷಣ, ಕೌಶಲ್ಯ, ಮಹಿಳಾ ಸಬಲೀಕರಣ, ರಸ್ತೆ ಅಭಿವೃದ್ಧಿ, ಹೀಗೆ ಬಹಳಷ್ಟು ಅಭಿವೃದ್ಧಿ ಕೆಲಸ ನಡೆದಿದೆ. ಹಾಗಾಗಿ ಜನತಾ ಪಾರ್ಟಿಗೆ ಮತ್ತೊಂದು ಅವಕಾಶ ಮಾಡಿಕೊಡಿ ಎಂದು ತಿಳಿಸಿದರು. ನಮ್ಮ ವಿಧಾನ ಪರಿಷತ್ತಿನ ಸದಸ್ಯ ಆಗಿರುವಂತಹ ದೇವೇಗೌಡರು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಸಂಪೂರ್ಣ ಬೆಂಬಲ ಮತ್ತು ಅಲೆ ಎದ್ದು ಕಾಣುವಂಥದ್ದಿದೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಮಂಡ್ಯ ಜಿಲ್ಲೆ ಪ್ರವಾಸಕ್ಕೆ ಬಂದಾಗ, ದಶಪಥದ ಹೆದ್ದಾರಿಯನ್ನು ಉದ್ಘಾಟನೆ ಮಾಡಿದಾಗ ಜನ ಬೆಂಬಲ ಎದ್ದು ಕಾಣ್ತಿತ್ತು. ಹಾಗೆ ನಮ್ಮ ಗೃಹ ಸಚಿವರು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯದಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಂತಂತವಾಗಿ ಎಲ್ಲ ಹಂತದಲ್ಲೂ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಇವತ್ತು ನಾವು ಎತ್ಕೊಳ್ಳುವಂಥದ್ದಾಗುತ್ತೆ. ವಿಶೇಷವಾಗಿ ನಮಗೆ ಕೇರ್ಪೇಟೆಯಿಂದ ಪ್ರಾರಂಭ ಆಗಿ ನಮ್ಮ ಪಕ್ಷದ ಉಮೇದುವಾರರಾಗಿ ಅಲ್ಲಿ ಆಯ್ಕೆಯಾಗಿ ನಮ್ಮ ಅಕೌಂಟನ್ನು ಪ್ರಾರಂಭ ಮಾಡಿದೆ. ಅಕೌಂಟ್ ಪ್ರಾರಂಭ ಮಾಡಿ ಇವತ್ತು ನಮ್ಮ ಲೋಕಸಭಾ ಸದಸ್ಯರು,
ನಮ್ಮ ಸನ್ಮಾನ್ಯ ನಾರಾಯಣಗೌಡರು ಎಲ್ಲರೂ ಬಹಳ ಉತ್ತಮವಾಗಿ ಮಂಡ್ಯ ಜಿಲ್ಲೆಯ ಹಲವಾರು ಅಭಿವೃದ್ಧಿ ನೀರಾವರಿ ವಿಚಾರದಲ್ಲಾಗಲಿ ರೈತರ ವಿಚಾರದಲ್ಲಾಗಿರಲಿ ಅಥವಾ ನಮ್ಮ ಸಕ್ಕರೆ ಕಾರ್ಖಾನೆ ವಿಚಾರದಲ್ಲಾಗಿರಲಿ ಶಿಕ್ಷಣದಲ್ಲಾಗಲಿ ಕೌಶಲ್ಯತೆಯಲ್ಲಾಗಲಿ ರಸ್ತೆ ಹೆದ್ದಾರಿಗಳ ಅಭಿವೃದ್ಧಿ ಈ ರೀತಿ ಹಲವಾರು ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಮಾಡಿ ಯುವಕರ ಮತ್ತು ಮಹಿಳೆಯರ ರೈತರ ಒಂದು ಸಬಲೀಕರಣವನ್ನು ಏಳಿಗೆಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕಾರ್ಯವನ್ನು ಮಾಡಿರುವಂಥದ್ದು ಅದರಲ್ಲೂ ವಿಶೇಷವಾಗಿ ಮೀಸಲಾತಿ ನೀತಿ ಇವತ್ತು ಮೀಸಲಾತಿ ನೀತಿ ಎಲ್ಲ ಜಾತಿ ಜನಾಂಗಕ್ಕೂ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದವರು ಒಕ್ಕಲಿಗರು ಲಿಂಗಾಯತರು ಬ್ರಾಹ್ಮಣರು ಈ ಎಲ್ಲ ಜಾತಿ ಜನಾಂಗಕ್ಕೂ ಬಹಳ ಸಹಾಯ ಆಗಿದೆ ಹಾಗಾಗಿ ಇವತ್ತೆಲ್ಲರೂ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕು ಅಂತಿದ್ದಾರೆ ಇಲ್ಲಿ ಎದುರಾಳಿ ಜೆ ಡಿ ಎಸ್ ಅದರಲ್ಲೇನು ಎರಡನೇ ಮಾತೇನಿಲ್ಲ ಜೆ ಡಿ ಎಸ್ ಪಕ್ಷ ಮಂಡ್ಯ ಜಿಲ್ಲೆಯಲ್ಲಿ ಭಾಳ ಪ್ರಬಲವಾಗಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಈ ಒಂದು ಪಕ್ಷಕ್ಕೆ ಮತ್ತು ಅಭ್ಯರ್ಥಿಗಳಿಗೆ ಸಾಕಷ್ಟು ಅವಕಾಶ ಕೊಟ್ಟಾರೆ ಕೊಟ್ಟು ಪ್ರಯೋಜನ ಆಗ್ತಿಲ್ಲ ಏನು ಪ್ರಯೋಜನ ಇಲ್ಲ ಇವತ್ತು ಚುನಾವಣೆ ಆಗೋದು ಯಾಕೆ ಯಾರನ್ನೋ ಒಬ್ಬ ವ್ಯಕ್ತಿನ ಪ್ರೀತಿ ಮಾಡೋಕ್ಕಲ್ಲ ಮಂಡ್ಯ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಜನಪರ್ವ ಕಾರ್ಯ ಆಗಬೇಕು ಇವತ್ತು ಭಾರತೀಯ ಜನತಾ ಪಾರ್ಟಿನ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂಥದ್ದಿದೆ ಹಾಗಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಜನರಿಗಿನ್ನ ಉತ್ತಮವಾಗಿ ಸೌಕರ್ಯ ಸೌಲಭ್ಯ ಆಗಬೇಕು ಜನಪ್ರತಿನಿಧಿ ಇರಬೇಕು ಶಾಸಕರಿರಬೇಕು ನಮ್ಮ ಮಂಡ್ಯ ಚೆನ್ನಾಗಾಗಬೇಕು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅತಿ ಉತ್ತಮವಾಗಿರೋಂಥ ಒಂದು ನಾಡಾಗಿ ಬೆಳಿಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಆಶೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಿಸುವ ಮೂಲಕ ನಮಗೆ ದೊಡ್ಡ ಶಕ್ತಿಯನ್ನು ತುಂಬ್ಕೋಬೋದು ಎಲ್ಲಿಗೆ ಯಾರು ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಯಾತಕ್ಕೆ ಸಲ್ಲಿಸಿದ್ದಾರೆ ಅಂತ ಅವ್ರನ್ನೇ ನೀವೇ ಕೇಳ್ಕೋಬೇಕು ಅವ್ರ ಸ್ಟ್ರಾಟಜಿ ಏನು ಅಂತ ಸೊ ಒಟ್ಟಾರೆ ಎಲ್ಲೂ ಎಲ್ಲ ಕಡೆಯೂ ಇವತ್ತು ನಮ್ಮ ಪ್ರತಿನಿಧಿ ಇಲ್ಲದೆ ಹೆಚ್ಚು ಕಡಿಮೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಉತ್ತಮವಾಗಿ ಅಭಿವೃದ್ಧಿಯನ್ನು ಕೊಟ್ಟಿದ್ದೀವಿ ಆದರೆ ಈ ಸಾಲಲ್ಲ ಬೇರೆ ಬೇರೆ ಪಕ್ಷಗಳು ಮಾಡಿರುವಂಥ ಸಾಲಲ್ಲ ಮಂಡ್ಯ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಒಂದು ಸ್ವಲ್ಪ ಕಾಲ ಬಹಳ ಸಮೃದ್ಧಿಯ ನಾಡಾಗಿತ್ತು ಇವತ್ತು ಆ ಮಟ್ಟಕ್ಕೆ ನಾವು ನೋಡೋಕ್ಕಾಗ್ತಿಲ್ಲ ಸೊ ಇವತ್ತು ಇಲ್ಲಿ ಅತಿ ಹೆಚ್ಚಿನ ಆತ್ಮಹತ್ಯೆ ಸಾಮಾಜಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಎಲ್ಲ ಸವಾಲುಗಳಿದೆ ಈ ಸವಾಲುಗಳಿಗೆ ಪರಿಹಾರನೇ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನೋಡಿ ಯಾರನ್ನು ಕಟ್ಟಾಕೋದು ಏನಿಲ್ಲ ಕಟ್ಟಾಕೋ ಪ್ರಶ್ನೆ ಇಲ್ಲ ಗೆಲ್ಲಕ್ಕೆ ಹೋಗಿರೋದು ಯಾವ ಕಟ್ಟುಗಿಟ್ಟು ಏನಿಲ್ಲ ಕಟ್ಟಾಕೇನಿದೆ ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ ಜನಪರವಾಗಿರೋ ಪಕ್ಷ ಜನರ ಪಕ್ಷ ನಮ್ಮ ಪ್ರತಿಪಕ್ಷಗಳು ಎರಡೂ ಕುಟುಂಬ ಪಕ್ಷಗಳು ಇಲ್ಲೇ ಕೆಲವೇ ಜನಕ್ಕೆ ಸೀಮಿತವಾಗಿರೋಂಥದ್ದು ಹಾಗಾಗಿ ಈ ಪಕ್ಷಗಳು ಪ್ರಸ್ತುತವಾಗಿಲ್ಲ ಈ ಅಪ್ರಸ್ತುತವಾಗಿರೋ ಈ ಪಕ್ಷಗಳು ನಮಗೆ ಸೂಕ್ತವಾಗಿಲ್ಲ ನಮಗೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಭಾರತೀಯ ಜನತಾ ಪಾರ್ಟಿನೇ ಪರಿಹಾರ ಮತ್ತು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂದರೆ ಭಾರತೀಯ ಜನತಾ ಪಾರ್ಟಿನೇ ಆಯ್ಕೆ ಮಾಡಬೇಕು ವರ್ಣಾದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿನೇ ಗೆಲ್ತೀವಿ ಕನಕಪುರದಲ್ಲೂ ನಮ್ಮ ಪಕ್ಷದ ಅಭ್ಯರ್ಥಿನೇ ನೀವು ನೋಡಿ ಕೆಲವು ಸಲ ಎಷ್ಟು ಮಾರ್ಜಿನಲ್ಲಿ ಗೆದ್ದವ್ರೆ ಅಂತ ಅವರನ್ನು ಈ ಬಾರಿ ಇವತ್ತೇನು ಕನಕಪುರದಲ್ಲಿರುವಂಥ ಜೆ ಡಿ ಎಸ್ಸಿನ ಒಟ್ಟು ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿಗೇ ಓಟ್ ಟ್ರಾನ್ಸ್ಫರ್ ಆಗುತ್ತೆ ಒಟ್ಟು ಕನಕಪುರದಲ್ಲಾಗಲಿ ವರ್ಣದಲ್ಲಾಗಲಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದರು 1 ಲಕ್ಷ ಮಾರ್ಜಿನ್ನು ಅದೇ ಮಾರ್ಜಿನಲ್ಲಿ ಅವರೇ ಸೋಲ್ಬೋದು ಅಂತ ಹೇಳ್ತೀನಿ ಯಾರ ಜೊತೆ ಹೊಂದಾಣಿಕೆ ಪ್ರಶ್ನೆ ಇಲ್ವಲ್ಲ ಹೊಂದಾಣಿಕೆ ಮಾಡಿದರೆ ಇಲ್ಲಿ ತೀವ್ರವಾಗಿ ಪೈಪೋಟಿಯನ್ನು ಕೊಡುವಂಥದ್ದು ಪ್ರಶ್ನೆ ಇದೆ ಇವತ್ತು ಪೈಪೋಟಿ ಯಾರ ಜೊತೆ ಕಾಂಪ್ರಮೈಸ್ ಆಗೋ ಪ್ರಶ್ನೆನೇ ಇಲ್ಲ ನೇರ ಸ್ಪರ್ಧೆ ನಮಗೆರಡೂ ವಿರೋಧಿಗಳೇ ನಮ್ಮ ಪ್ರತಿಸ್ಪರ್ಧಿಗಳೇ ಇವರ ಮೇಲೆ ಗೆಲ್ಲೋದೇ ನಮ್ಮ ಗುರಿಯಾಗಿದೆ ನಮ್ಮ ಸ್ವಂತ ಶಕ್ತಿ ಮೇಲೆ ಸಂಪೂರ್ಣ ಬಹುಮತವನ್ನು ಪಡಿಬೇಕು ಕಂಫರ್ಟಬಲ್ ಮೆಜಾರಿಟಿನ ಪಡಿಬೇಕು ನಮ್ಮ ಸರ್ಕಾರವನ್ನು ತರಬೇಕು ಇದುವರೆಗೂ ನಮಗೆ ಮೆಜಾರಿಟಿ ಬಂದಿರಲಿಲ್ಲ ಈ ಬಾರಿ ತರಬೇಕು ಅನ್ನೋಂಥ ಭಾಳ ಸ್ಪಷ್ಟ ಸ್ಥಿರವಾದ ಸರ್ಕಾರ ಕೊಡೋ ಮೂಲಕ ಕರ್ನಾಟಕ ಭಾಳಷ್ಟು ಅಭಿವೃದ್ಧಿಯನ್ನು ಕಾಣ್ಬೋದು ಇವತ್ತು ದೇಶದಲ್ಲಿ ನಂಬರ್ ಒನ್ ಅಂದರೆ ನಮ್ಮ ಕರ್ನಾಟಕ ನಂಬರ್ ಒನ್ ಹಾಗಾಗಿ ಇನ್ನೂ ಚೆನ್ನಾಗಾಗಬೇಕು ನಮ್ಮ ಎಲ್ಲ ಜನರಿಗೂ ಇನ್ನೂ ಉತ್ತಮ ಬದುಕನ್ನು ಕಟ್ಕೋಬೇಕು ಅಂದರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಅಂದರೆ ಪ್ರಗತಿ ಸರ್ ಒಂದಷ್ಟು ಮಂದಿ ಬಿಜೆಪಿ ಪಕ್ಷನ ಬಿಟ್ಟು ಹೋಗಿದ್ದಾರೆ ಅವ್ರನ್ನ ಚುನಾವಣೆ ಬಳಿಕ ಟಾರ್ಗೆಟ್ ಮಾಡ್ತಾರೆ ಅನ್ನೋ ಒಂದು ಮಾತು ಬರ್ತಿದೆ ಐ ಟಿ ಆಗ್ಬೋದು ಇಡಿ ಆಗ್ಬೋದು ದಾರಿ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಜಗದೀಶೆಟ್ಟರ್ ಆಗ್ಬೋದು ಲಕ್ಷ್ಮಣ್ ಸವದಿ ಆಗ್ಬೋದು ಇಂತಹ ಘಟನೆ ಘಟಿ ನಾಯಕರುಗಳೇ ಹೋದರು ಹಾಗಾಗಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕಿಲ್ಲ ಅಂತ ಹೇಳಿ ಒಂದು ಕಡೆ ಟಾಕ್ ಅಂದರೆ ಇನ್ನೊಂದು ಕಡೆ ಇಲ್ಲಿಂದ ಹೋದ ನಾಯಕರನ್ನ ಟಾರ್ಗೆಟ್ ಮಾಡ್ತಾರೆ ನೋಡಿ ನಾವು ಗಟ್ಟಿ ಪಕ್ಷ ಆಗಿಲ್ಲದಿದ್ದರೆ ಇವ್ರು ಟಿಕೆಟು ನಾವು ಕೊಡದೇ ಇರೋಕ್ಕಾಗ್ತಿದ್ದೆ ಶಕ್ತಿ ಇರೋದಕ್ಕೆ ಕೊಟ್ಟಿಲ್ಲ
ಶಕ್ತಿ ಇರೋದ್ರಿಂದನೇ ಸ್ಪಷ್ಟತೆ ಇಟ್ಕೊಂಡಿದ್ದೀವಿ. ನಾವು ಯಾರಿಗೆ ಕೊಡಬೇಕು ಯಾರು ಕೊಡಬಾರ್ದು ಅಂತ ಭಾಳ ಸ್ಪಷ್ಟ ನಿಲುವನ್ನು ಶಕ್ತಿಯುತವಾಗಿ ಒಂದು ಸ್ಪಷ್ಟತೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇದೆ. ಅಸಹಾಯಕವಾಗಿರೋ ಪಕ್ಷ ಅಲ್ಲ, ಕಾಂಗ್ರೆಸ್ ಪಕ್ಷದಂಗೆ ಅಥವಾ ಬೇರೆ ಯಾವ ಪಕ್ಷದಂಗೆ ಅಸಹಾಯಕ ಪಕ್ಷ ಅಲ್ಲ. ಗಟ್ಟಿಯಾಗಿ ಜನಪರವಾಗಿ ಹೊಸತನ ಕೊಡಬೇಕು, ಒಂದಿಷ್ಟು ನಿಲುವಿದೆ. ಆ ಸ್ಪಷ್ಟತೆ ಮತ್ತು ನಿಲುವಿನ ಆಧಾರಿತವಾಗಿ ಇವತ್ತು ಯಾರಿಗೆ ಕೊಡಬೇಕು ಕೊಡಬಾರ್ದು ಅಂತ ನಿಶ್ಚಯವನ್ನು ಮಾಡಿ ಆ ಸ್ಪಷ್ಟ ನಿಲುವನ್ನೇ ಇಟ್ಕೊಂಡಿದ್ದೀವಿ. ತುಂಬ ಜನಕ್ಕೆ ಇವತ್ತು ನಾವು ಟಿಕೆಟ್ ಕೊಟ್ಟಿಲ್ಲ, ಬೇರೆ ಪಕ್ಷದಲ್ಲಿ ಕೊಡಲಿಕ್ಕಾಗತ್ತಾ? ಈ ರೀತಿ ಪ್ರಯತ್ನವನ್ನು ಸಹ ಯಾರು ಮಾಡಲಿಕ್ಕಾಗಲ್ಲ, ಜನ ಬಯಸ್ತಾ ಇದ್ದಾರೆ. ಒಂದು ರಾಜಕೀಯ ಪಕ್ಷ ಒಂದು ಸದೃಢವಾಗಿರಬೇಕು, ಜನಪರವಾಗಿರಬೇಕು ಅಂತ. ಸದೃಢವಾಗಿ ಜನಪರವಾಗಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ. ಇವತ್ತು ಜಗದೀಶ್ ಶೆಟ್ಟರ್ ಅಂತ ಹಿರಿಯ ನಾಯಕರೇ ಆಗಿದ್ರು, ಅವ್ರಿಗಿಲ್ಲ ನಿಮಗೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಲಕ್ಷ್ಮಣ್ ಸವದಿಯವ್ರಿಗೂ ಪಕ್ಷವೇ ಬೆಳೆಸು, ಜಗದೀಶ್ ಶೆಟ್ಟರ್ನ ಬೆಳೆಸು, ಇಲ್ಲ ಆಗಲ್ಲ. ಇಷ್ಟು ಹೇಳೋಕ್ಕೆ ಬೇರೆ ಪಕ್ಷಕ್ಕಿದೆಯಾ? ಇವತ್ತು ಇದನ್ನು ಹೇಳಿ ಅರಗಿಸಿ ಮತ್ತೊಮ್ಮೆ ಜನ ನಮಗೇನು ಸಪೋರ್ಟ್ ಇದೆಯಲ್ಲ ಇನ್ನೂ ಜಾಸ್ತಿ ಆಗುತ್ತೆ. ಏಯ್, ಇದೇ ನಮ್ಗೆ ಬೇಕಾಗಿರೋ ಪಕ್ಷ ನೋಡಪ್ಪ, ಇಷ್ಟು ಭಾಳ ಗಟ್ಟಿಯಾಗಿ ನಿಂತಿದ್ದಾರೆ, ಜನಪರವಾಗಿದ್ದಾರೆ, ಇಷ್ಟ ಬಂದಂಗೆ ಜನರಿಗೆ ಲೀಡ್ರಿಗೆ ಮಣೆ ಹಾಕಲ್ಲ. ಲೀಡ್ರಿಗೆ ಮಣೆ ಹಾಕ್ದಿದ್ದಂಥ ಪಕ್ಷ ಜನರಿಗೆ ಮಾತ್ರ ಮಣೆ ಹಾಕ್ತಾರೆ, ಇವರು ಜನರಿಗೆ ಮಾತ್ರ ತಲೆಗೆ ತಗ್ಸ್ತಾರೆ ಅನ್ನೋಂಥ ಸ್ಪಷ್ಟ ಸಂದೇಶ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೂಡ ಮೂಲಕ ನನ್ನ ಲೆಕ್ಕಾಚಾರ ಪ್ರಕಾರ ಇವತ್ತು ನಮಗಿನ್ನೂ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ, ಇನ್ನು ವೋಟ್ ಬೆಂಬಲ ಜಾಸ್ತಿ ಆಗುತ್ತೆ, ಇನ್ನೂ ಭಾಳ ಕಂಫರ್ಟಬಲ್ ಆಗಿಲ್ಲಂತ ಭರವಸೆ ನನಗಿದೆ. ಕನಿಷ್ಠ 150 ಸ್ಥಾನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಗೆಲ್ಲುವಂಥದ್ದು ಆಗುತ್ತೆ. ಥ್ಯಾಂಕ್ ಯು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಮನ್ಮೂಳ ಅಧ್ಯಕ್ಷರಾದ ಬಿಆರ್ ರಾಮಚಂದ್ರ ಅವರು ಅಪರ ಜನಸ್ತಮ್ಯ ಹಾಗೂ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಜೊತೆಯಲ್ಲಿ ತೆರೆದ ವಾಹನದಲ್ಲಿ ಮೆರವಣಿಗೆ ಹೊರಟು ತಾಲೂಕು ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು ಟಿಕೆಟ್ ಘೋಷಣೆಯಿಂದ ಅಸಮಾನವನ್ನು ತೋರುತ್ತಿದ್ದರು ಹಾಗೂ ಸಣ್ಣ ಪುಟ್ಟ ಬೇಸರವನ್ನು ಸರಿಪಡಿಸಿಕೊಂಡು ಮುಂದೆ ಒಗ್ಗಟ್ಟಿನಲ್ಲಿ ಚುನಾವಣೆಯನ್ನು ಎದುರಿಸುತ್ತೇವೆ ಎಂದು ತಿಳಿಸಿದರು. ನಮ್ಮ ರಾಷ್ಟ್ರೀಯ ನಾಯಕರು ಆದಂಥ ದೇವೇಗೌಡಪ್ಪಾಜಿಯವರು ಹಾಗೂ ನಮ್ಮ ಕುಮಾರಣ್ಣವರು ಈ ಬಗ್ಗೆ ಎಲ್ಲರನ್ನು ಕರೆದು ಮತ್ತು ಮುಂದಿನ ದಿನಗಳಲ್ಲಿ ಮಾತುಕತೆ ಆಡ್ತಾರೆ. ಈಗ ಒಂದು ಕುಟುಂಬ ಇದ್ದಂಗೆ ನಾವೆಲ್ಲ, ನಾವು ನಮ್ಮ ಗುರುಗಳು ಆದಂಥ ಶ್ರೀರಣ್ಣವರು, ಹಾಗೆ ನಮ್ಮ ಸ್ನೇಹಿತರಾದಂಥ ವಿಜಯಣ್ಣವರು, ಹಾಗಾಗಿ ಎಲ್ಲರನ್ನು ಕರೆದು ಒಂದು ಸಣ್ಣ ಪುಟ್ಟ ಡಿಫ್ರೆನ್ಸ್ ಬಂದಿದ್ದಕ್ಕೆ ಅವರು ಆಕಾಂಕ್ಷಿದ್ರು. ಅವರು ಸುದಾ ಸಂಘಟನೆಯಲ್ಲಿ ಅಷ್ಟಿಂದ ವಿಜಯಣ್ಣನವರು ತೊಡಗಿದ್ರು. ಹಾಗೆ ಶ್ರೀರಣ್ಣವರು ಸುದಾ ಅವಾಗಿಂದ ಪಂಚರತ್ನ ಕಾರ್ಯಕ್ರಮ, ಹಾಗೆ ನಮ್ಮ ಏನು ಮನೆ ಮನೆ ಕಾರ್ಯಕ್ರಮ ಎಲ್ಲ ನಡ್ಸ್ಕೊಂಡು ಬಂದಿದ್ದಾರೆ. ಈಗ ಹಂಗಾಗಿ ಟಿಕೆಟು ನನಗೆ ಘೋಷಣೆ ಆಯಿತು. ಘೋಷಣೆ ಆದಮೇಲೆ ಒಂದು ಸ್ವಲ್ಪ ಬೇಜಾರಲ್ಲಿದ್ದರು, ಹಂಗಾಗಿ ಏನು ಇರಲಿಲ್ಲ, ಅಸಮಾನ ಇಲ್ಲ. ಈಗ ತಾನೇ ನಮ್ಮ ರಾಷ್ಟ್ರೀಯ ನಾಯಕರು ಹಾಗೆ ರಾಜ್ಯದ ಕುಮಾರಣ್ಣವರು ಈಗ ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಒಗ್ಗಟ್ಟಾಗಿ ಚುನಾವಣೆ ಮಾಡ್ಕೊಂಡು ಹೋಗ್ತೀವಿ, ಅದರಲ್ಲಿ ಏನು ಸಂಶಯನೇ ಇಲ್ಲ. ಹಾಗಾಗಿ ಈ ದಿನ ನಿನ್ನೆ ಸಮಯ ಅಭಾವ ಇದರಿಂದ ನಾನು ಯಾರಿಗೂ ಫೋನ್ ಮಾಡೋಕ್ಕಾಗಲಿಲ್ಲ. ನಮ್ಮ ಎಲ್ಲ ಅಭಿಮಾನಿ ದೇವರುಗಳು ಹಾಗೂ ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಇವು ಇದನ್ನು ಹೆಚ್ಚಿನ ರೀತಿಯಲ್ಲಿ ಬಂದು ಭಾಗವಹಿಸಿ ನಮ್ಮ ನಮ್ಮನ್ನು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಎಲ್ಲರಿಗೂ ನಾನು ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ನಮ್ಮ ಪ್ರಿಂಟ್ ಮೀಡಿಯಾ ಮಾಧ್ಯಮದವರಿಗೆ ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೀನಿ ಸರ್. ಥ್ಯಾಂಕ್ ಯು. ಸರ್, ಈಗ ಅವ್ರು ಹೇಳೋದೇನಂತಂದ್ರೆ ನಾವು ಗೆಲ್ಲದೇ ಇದ್ರೂ ಚಿಂತೆ ಇಲ್ಲ, ನೀವು ಗೆಲ್ಲಬಾರ್ದು, ಆ ರೀತಿನ ಓಡಾಡ್ತೀನಿ ಅಂತ ಹೇಳಿ ಶ್ರೀನಿವಾಸ್ ಅವ್ರು ಹೇಳ್ತಾರೆ. ನಿಮ್ಮ ಸರ್, ಸೀನಣ್ಣವರು ಹಿರಿಯವರು 20 ವರ್ಷದಿಂದ ನಮ್ಮ ಲೀಡರ್ ಅವರು ಮುಖಂಡರು, ಹಂಗೆ ಯಾವತ್ತೂ ಅವರು ನಾನು ನೋಡಿದ್ದೀನಿ. ಸುಮಾರು ದಿವಸಗಳು ನಾವು ಸುದಾ ಈ ಹೊಸದಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಎಂಟ್ರಿ ಆದಾಗ ಸುಮಾರು ಜನ ನಮ್ಮ ಬಗ್ಗೆ ಹೋಗಿ ಹೇಳಿದ್ದಾರೆ. ಆದರೂ ಸುದಾ ನಾನು ಎಷ್ಟೇ ಅವರು ಏನೇ ಇದ್ದರೂ ನಾವು ಅಷ್ಟೇ ಒಂದೇ ಇದ್ದರು, ಬೆಳಿಗ್ಗೆ ಹೋದರೆ ರಾಮಚಂದ್ರ ಅಂತ ಮಾತಾಡ್ತಿದ್ರು. ಹೆಂಗೇನ್ರಿ ಅವರು ಅಷ್ಟು ಪ್ರೀತಿ ಇದೆ, ಅವ್ರು ಯಾರನ್ನೂ ಸುದಾ ಆ ಥರ ದ್ವೇಷದ ರಾಜಕಾರಣ ಮಾಡಲ್ಲ, ಅವ್ರು ನಮ್ಮ ಜೊತೆ ಪ್ರೀತಿಯಾಗಿರ್ತಾರೆ, ಪ್ರೀತಿಯಿಂದ ಬೆಳೆಸ್ತಾರೆ. ನಾವೆಲ್ಲ ಅವ್ರ ಹುಡುಗರು ಅವರ ಶಿಷ್ಯಂದ್ರೆ ಇದ್ದಂಗೆ ನಾವು ನಮ್ಗೆ ಬೆಳೆಸ್ತಾರೆ, ಅದ್ರಲ್ಲಿ ನಮ್ಗೆ ನಂಬಿಕೆ ಇದೆ, ಆ ಥರ ಏನು ಬಂದೇ ಇಲ್ಲ. ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅಂತ ಹೇಳ್ತಾರೆ ಬಂಡಾಯ ಅಭ್ಯರ್ಥಿಗಳು, ಅವರು ಅವರ ಸ್ಪರ್ಧೆ ನಿಮ್ಮ ಸೋಲಿಗೆ ಕಾರಣ ಆಗುತ್ತಾ ಅಂತ
ನೋಡುವ ಸರ್, ಈಗ ನೀನು ಈಗ ನೀವೇ ಹೇಳ್ತಿದ್ದೀರಿ ಹೇಳೆವರೇ ಅಂತ, ಅವ್ರು ಹೇಳಿಲ್ವಲ್ಲ ಸರ್? ಹೌದಾ, ಅದೇ ಸರ್. ಈಗ ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಕರೆದು, ವರಿಷ್ಠರು ಇದ್ದಾರೆ, ನಮ್ಮ ಎಲ್ಲ ಶಾಸಕರು ಕರೆದು ಮಾತಾಡ್ತಾರೆ. ಮಾತಾಡಿದಾಗ ಮುಂದೆ ಏನು ನಾವು ತಗೊಳ್ಬೋದು. ಓಕೆ ಸರ್, ಎಲ್ಲರಿಗೂ ಧನ್ಯವಾದ. ರಾಜ್ಯದ ವರಿಷ್ಠರು, ನಮ್ಮ ರಾಷ್ಟ್ರೀಯ ನಾಯಕರು ಆದಂಥ ದೇವೇಗೌಡಪ್ಪಾಜಿಯವರು ಹಾಗೂ ನಮ್ಮ ಕುಮಾರಣ್ಣವರು ಈ ಬಗ್ಗೆ ಎಲ್ಲರನ್ನು ಕರೆದು ಮತ್ತು ಮುಂದಿನ ದಿನಗಳಲ್ಲಿ ಮಾತುಕತೆ ಆಡ್ತಾರೆ. ಈಗ ಒಂದು ಕುಟುಂಬ ಇದ್ದಂಗೆ ನಾವೆಲ್ಲ, ನಾವು ನಮ್ಮ ಗುರುಗಳಾದಂಥ ಶ್ರೀಣ್ಣವರು, ಹಾಗೆ ನಮ್ಮ ಸ್ನೇಹಿತರಾದಂಥ ವಿಜಯಣ್ಣವರು, ಹಾಗಾಗಿ ಎಲ್ಲರನ್ನು ಕರೆದು ಒಂದು ಸಣ್ಣ ಪುಟ್ಟ ಡಿಫೆನ್ಸ್ ಬಂದಿದ್ದಾಗೆ ಅವರು ಆಕಾಂಕ್ಷಿದ್ರು. ಅವರು ಸುದಾ ಸಂಘಟನೆಯಲ್ಲಿ ವಿಜಯಣ್ಣವರು ತೊಡಗಿದ್ರು. ಹಾಗೆ ಶ್ರೀಣ್ಣವರು ಸುದಾ ಅವಾಗಿಂದ ಪಂಚರತ್ನ ಕಾರ್ಯಕ್ರಮ, ಹಾಗೆ ನಮ್ಮ ಏನು ಮನೆ ಮನೆ ಕಾರ್ಯಕ್ರಮ ಎಲ್ಲ ನಡೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಟಿಕೆಟು ನನಗೆ ಘೋಷಣೆ ಆಯಿತು. ಘೋಷಣೆ ಆದಮೇಲೆ ಒಂದು ಸ್ವಲ್ಪ ಬೇಜಾರಲ್ಲಿದ್ದರು, ಹಂಗಾಗಿ ಏನು ಇಲ್ಲ, ಅಸಮಾಧಾನ ಇಲ್ಲ. ಈಗ ತಾನೇ ನಮ್ಮ ರಾಷ್ಟ್ರೀಯ ನಾಯಕರು ಹಾಗೆ ರಾಜ್ಯದ ಕುಮಾರಣ್ಣವರು ಈಗ ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಒಗ್ಗಟ್ಟಾಗಿ ಚುನಾವಣೆ ಮಾಡಿಕೊಂಡು ಹೋಗ್ತೀವಿ, ಅದರಲ್ಲೇನು ಸಂಶಯನೇ ಇಲ್ಲ. ಹಾಗಾಗಿ ಈ ದಿನ ನಿನ್ನೆ ಸಮಯ ಅಭಾವ ಇದರಿಂದ ನಾನು ಯಾರಿಗೂ ಫೋನ್ ಮಾಡೋಕ್ಕಾಗಲಿಲ್ಲ. ನಮ್ಮ ಎಲ್ಲ ಅಭಿಮಾನಿ ದೇವರುಗಳು ಹಾಗೂ ನಮ್ಮ ಮುಖಂಡರು, ನಮ್ಮ ಕಾರ್ಯಕರ್ತರು ಇವು ಇದನ್ನು ಹೆಚ್ಚಿನ ರೀತಿಯಲ್ಲಿ ಬಂದು ಭಾಗವಹಿಸಿ ನಮ್ಮ ಎಂಎಸ್ಎಂ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ನಾನು ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ನಮ್ಮ ಪ್ರಿಂಟ್ ಮೀಡಿಯಾ ಮಾಧ್ಯಮದವರಿಗೆ ಎಲ್ಲರಿಗೂ ನನ್ನ ವೈಯಕ್ತಿಕ ಮಲೈ ಮಹದೇಶ್ವರ ಸ್ವಾಮಿ ಸನ್ನಿಧಿಗೆ ಬೈಕ್ ರ್ಯಾಲಿ ಮೂಲಕ ತೆರಳಿದರು. ಯಾವತ್ತೂ ಅವರು ನಾನು ನೋಡಿದ್ದೀನಿ ಸುಮಾರು ದಿವಸಗಳು. ನಾವು ಸುದಾ ಈ ಹೊಸದಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಎಂಟ್ರಿ ಆದಾಗ ಸುಮಾರು ಜನ ನಮ್ಮ ಬಗ್ಗೆ ಹೋಗಿ ಹೇಳಿದ್ದಾರೆ. ಆದರೂ ಸುದಾ ನಾನು ಎಷ್ಟೇ ಅವರು ಏನೇ ಇದ್ದರು ನಾವು ಅಷ್ಟೇ ಒಂದೇ ಇದ್ದರು. ಬೆಳಿಗ್ಗೆ ಹೋದರೆ ರಾಮಚಂದ್ರ ಅಂತ ಮಾತಾಡ್ತಿದ್ರು. ಹೆಂಗೆ ಅಂದರೆ ಅವರು ಅಷ್ಟು ಪ್ರೀತಿ ಇದೆ. ಅವ್ರು ಯಾರನ್ನೂ ಸುದಾ ಆ ಥರ ದ್ವೇಷದ ರಾಜಕಾರಣ ಮಾಡಲ್ಲ. ನಮ್ಮ ಜೊತೆ ಪ್ರೀತಿ ಇರ್ತಾರೆ, ಪ್ರೀತಿಯಿಂದ ಬೆಳೆಸ್ತಾರೆ. ನಾವೆಲ್ಲ ಅವ್ರ ಹುಡುಗರು, ಅವರ ಶಿಷ್ಯಂದ ಇದ್ದಂಗೆ ನಾವು ನಮ್ಗೆ ಬೆಳೆಸ್ತಾರೆ. ಅದ್ರಲ್ಲಿ ನಮ್ಗೆ ನಂಬಿಕೆ ಇದೆ. ಆ ಥರ ಏನು ಬಂದೇ ಇಲ್ಲ. ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅಂತ ಬಂಡೆಯ ಅಭ್ಯರ್ಥಿಗಳು, ಅವರ ಸ್ಪರ್ಧೆ ನಿಮ್ಮ ಸೋಲಿಗೆ ಕಾರಣ ಆಗುತ್ತಾ ಅಂತ ನೋಡುವ ಸರ್. ಈಗ ನೀನು ಈಗ ನೀವೇ ಹೇಳ್ತಿದ್ದೀವಿ ಹೇಳೆವರೇ ಅಂತ ಅವ್ರು ಹೇಳಿಲ್ವಲ್ಲ ಸರ್? ಅವ್ರು ಹೇಳಿರ್ತಿದ್ರೆ ಹೌದಾ? ಅದೇ ಸರ್, ಈಗ ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಎಲ್ಲ ಶಾಸಕರು ಕರೆದು ಮಾತಾಡ್ತಾರೆ. ಮಾತಾಡಿದಾಗ ಮುಂದೆ ಏನು. ಮದ್ದೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೊದ್ದೂರು ಉದಯಗೆ ಬಿ ಫಾರಂ ನೀಡಿದ ಬೆನ್ನಲ್ಲಿ ಎಸ್ ಗುರುಶರಣ್ ಅವರು ಅಸಮಾನಗೊಂಡು ಇಂದು ಜೆಡಿಎಸ್ ವರಿಷ್ಠ ಎಚ್ ಡಿ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡು ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅದಾದ್ಮೇಲೂ ಕೂಡ ಇವತ್ತಿನ ದಿನ ಯಾವುದೇ ಪಕ್ಷಕ್ಕೆ ಸಂಘಟನೆಗಾಗಲಿ ಪಕ್ಷಕ್ಕಾಗಿ ಕೆಲಸ ಮಾಡದೇ ಇರೋರಿಗೆ ಇವತ್ತಿನ ದಿನ ಟಿಕೆಟ್ ಕೊಟ್ಟಿದ್ದಾರೆ ಅಂತಂತಂದರೆ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ನೋವಾಗುವಂಥ ಸಂಗತಿ. ಅಟ್ಲೀಸ್ಟು ಒಂದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಎಲೆಕ್ಷನ್ಗಾಗಲಿ ಮತ್ತೊಂದಕ್ಕಾಗಲಿ ಅವರೇನಾದ್ರು ಭಾಗಿಯಾಗಿದ್ದರೆ ಇವತ್ತಿನ ದಿನ ಆಯಿತು ಸರಿ, ಇಲ್ಲ ಅಂತಂದರೆ ಅವರು ಜಯಚಾಮರಾಜೇಂದ್ರ ಒಡೆಯರ್ ಫ್ಯಾಮಿಲಿಯವರು ಏನಾದ್ರು ಆಗಿದ್ದರೆ, ಇಲ್ಲ ಅಂತಂದ್ರೆ ಎಚ್ ಕೆ ವೀರಣ್ಣಗೌಡ್ರ ಫ್ಯಾಮಿಲಿನೋ, ಮಂಚೇಗೌಡರ ಫ್ಯಾಮಿಲಿನೋ, ಇಲ್ಲ ಅಂತಂದ್ರೆ ಯಾವುದೋ ಅಟ್ಲೀಸ್ಟ್ ಅವರು ಸಮಾಜಕ್ಕೆ ಏನಾದ್ರು ಸೇವೆ ಮಾಡಿರಬೇಕಲ್ಲ. ಸೊ ಅಂಥ ಫ್ಯಾಮಿಲಿಯವರು ಏನಾದ್ರು ಆಗಿದ್ದು ಅವರು ಮಾಡಿದ್ದಿದ್ರೆ, ಇಲ್ಲ ಅಂತಂದರೆ ಅವರು ಮನೆಯವರು ಯಾರು ಒಂದೆರಡು ಸತಿ ಮೂರು ಸತಿ ಎಮ್ ಎಲ್ ಎ ಆಗೋ ಇಲ್ಲಾರೆ ಮಂತ್ರಿ ಆಗೋ ಏನೋ ಸಮಾಜ ಸೇವೆ ಮಾಡಿದ್ದಿದ್ರೆ ಅದು ನಾವು ಒಪ್ಕೋಬೋದಿತ್ತು. ಇವರು 2 ವರ್ಷದಿಂದ ಬಂದ್ಬಿಟ್ಟು ನಾನು ಸಮಾಜ ಸೇವೆ ಮಾಡ್ತೀನಿ ಅಂತಂದ್ಬಿಟ್ಟು ಇವತ್ತಿನ ದಿನ ನಾನು ಕಾಂಗ್ರೆಸ್ಸಿಂದ ಕರೆದುಬಿಟ್ಟು ಅವ್ರಿಗೆ ಹತ್ರ ಒಂದೇ ಒಂದು ಏನು ಅಂತಂತಂದರೆ ಹಣದ ಬಲ ಇದೆ ಅಂತಂದ್ಬಿಟ್ಟು ಇವತ್ತಿನ ದಿನ ಅವರು ಟಿಕೆಟ್ ಕೊಟ್ಬಿಟ್ರೆ ನಮ್ಗಳ ಕತೆ, ನಮ್ಮ ಕಾರ್ಯಕರ್ತರುಗಳ ಕತೆ, ನಮ್ಗಳ ಕತೆ ಏನಾಗಬೇಕು? ಆಮೇಲೆ ಮುಂದಿನ ದಿನಗಳಲ್ಲಿ ಬೇರೆ ಅವಕಾಶ ಮಾಡಿಕೊಡ್ತೀನಿ ಅಂತಂದ್ರೂ ಕೂಡ ನೆಕ್ಸ್ಟ್ ಟೆರರಿಸ್ಟ್ ಕರೆದ್ಬಿಟ್ಟು ನಂತರ ಎಲ್ಲ ಸಂಪನ್ಮೂಲ ಇದೆ ಅಂತಂದ್ಬಿಟ್ಟು ಅವನ ಹತ್ರ ಇದೆ ಅಂತಂದ್ಬಿಟ್ಟು ಅವನಿಗೆ ಕೊಟ್ಬಿಟ್ರೆ ನಮ್ಗಳ ಕತೆ ಏನಾಗಬೇಕು? ಇದನ್ನೇ ನಾವು ಕೇಳ್ತಾ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ. ನಮ್ಮ ಕಡೆಯಿಂದ ಏನಾದ್ರು ಒಂದು ತಪ್ಪೇನಾದ್ರು ಆಗಿದ್ದಿದ್ರೆ ನಾವು ಅದನ್ನು ಒಪ್ಕೊಳ್ಳೋಕೆ ಸರಿ ಇರ್ತೀವಿ. ನಾವು ಎಲ್ಲ ಸಂಪನ್ಮೂಲಕ್ಕೂ ರೆಡಿ ಇದ್ದೋಗಳು. ದಯಮಾಡಿ ನಾನು ಹೇಳ್ತಾ ಇರೋದು ಕೇಳ್ಕೊಳ್ತಾ ಇರೋದಿಷ್ಟೇ, ಯಾವುದೇ ಪಕ್ಷದಲ್ಲಿದ್ರು ದಯಮಾಡಿ ನೀವುಗಳೆಲ್ಲ ಬಂದು, ಯಾಕೆಂತಂತಂದರೆ ಜಿಲ್ಲಾ ನಾಯಕರುಗಳನ್ನ ಎಲ್ಲರನ್ನೂ ಕರೆಸಿ
ನಮ್ಮನ್ನ ಕರೆಸಿ ಎಸ್ ಎನ್ ಕೃಷ್ಣವ್ರ ಮನೆ ಕರೆಸಿಬಿಟ್ಟು ಇದು ಒಂದು ಅವಮಾನ ಆಗುವಂತ ರೀತಿಯಲ್ಲಿ ಇವತ್ತಿನ ದಿನ ಅವ್ರು ನಡ್ಕೊಂಡಿದ್ದಾರೆ. ಅದಕ್ಕೆ ತಕ್ಕ ಶಾಸ್ತಿಯನ್ನು ಮಾಡಬೇಕು, ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸ್ಬೇಕು. ಯಾಕೆಂತಂದ್ರೆ ಯಾರೋ ಹೇಳ್ತಾ ಇದ್ರಂತೆ ಎಸ್ ಎಂ ಕೃಷ್ಣನ್ ಫಾಲೋವರ್ಸ್ಗಳು ಆಗಲೇ ಎಲ್ಲ ಯಾರೂ ಇಲ್ಲ, ಅವ್ರು ಇಲ್ಲದೇ ಇರ್ಬೋದು. ಅವ್ರು ಮಾಡ್ಕೊಂಡಿರುವಂತ ಜನಪರ ಕಾರ್ಯಕ್ರಮಗಳು ಇನ್ನ ಜನಗಳು ಅದನ್ನ ಆ ಕಾರ್ಯಕ್ರಮಗಳು ನೆನೆಸ್ಕೋತಾ ಇದಾರೆ. ಇನ್ನ ಜಾರಿ ಇದೆ, ಸ್ತ್ರೀ ಶಕ್ತಿ ಸಂಘಗಳಾಗಿರ್ಬೋದು, ಯಾರು ಇವ್ರು ಬಂದಿದ್ರೆ ಯಾರೂ ಬಂದಿರಲಿಲ್ಲ. ಅದು ಎಸ್ ಎಂ ಕೃಷ್ಣವ್ರೇ ಮಾಡಿದ್ದು, ಬಿಸಿ ಊಟನೂ ಎಸ್ ಎಂ ಕೃಷ್ಣನೇ ಮಾಡಿದ್ದು. ಆಮೇಲೆ ಈಗ ಯಶಸ್ವಿನಿನೂ ಕೂಡ ಇದೇ ಬಿಜೆಪಿ ಸರ್ಕಾರ ಅವ್ರು ಮಾಡಿದ್ದು ಒಳ್ಳೇದು ಅಂತನ್ಬಿಟ್ಟು ಇವತ್ತು ದಿನ ಜಾರಿಗೆ ತಂದಿದೆ. ಆದರೆ ಪಾಪ ಈಗ ನಿಂತಿರೋ ಕ್ಯಾಂಡಿಡೇಟೇ ಎಸ್ ಎಂ ಕೃಷ್ಣ ಮಾದೇಗೌಡನ ಮನೆದೆಲ್ಲ ಹೋಯ್ತು. ನಾನೇನಿದ್ರು ಕ್ಯಾಶ್ ಗಿರಾಕಿ ನಾನು ಎಲ್ಲರನ್ನು ಕೊಂಡ್ಕೊಬಿಡ್ತೀನಿ ಅಂತ ಬಂದವರೆ, ಸ್ವಾಭಿಮಾನ ಮರ್ತಂತು ನಮ್ಮ ಮದ್ದೂರು ತಾಲೂಕು ಜನ, ಓಟ್ ಹಾಕ್ಬೇಡಿ. ಓಟ್ ಹಾಕರೆ ನಿಮ್ ಸ್ವಾಭಿಮಾನ ನಿಮ್ಗೊಳಗೇನಾರು ಈ ತರ ಅವ್ರನ್ನಂತ ಏನಾರು ನಮ್ಮ ಸಮಾಜಕ್ಕೆ ನಮ್ಮ ರಾಜಕಾರಣಕ್ಕೆ ತಂದ್ರೆ ಖಂಡಿತವಾಗ್ಲು ಏನು ಅಂತಂದ್ರೆ ನಮ್ಮ ಮದ್ದೂರು ತಾಲೂಕಿನ ಜನತೆ ಸಂಸಾರಗಳು ಹಾಳಾಗೋಯ್ತದೆ ಅಂತಕ್ಕಂತ ಮಾತನ್ನು ಹೇಳ್ತಾ ಎಸ್ ಎಂ ಕೃಷ್ಣ ಅಭಿಮಾನಿಗಳು ಎಲ್ಲಿದ್ರು ಕೂಡ ಬಂದು ಕೈ ಜೋಡಿಸಿ ಇಂಥ ಕ್ರಿಮಿಕೀಟಗಳನ್ನ ನೀವುಗಳೆಲ್ಲ ದೂರ ಮಾಡಬೇಕು. ಈ ಒಂದು ಸಿಸ್ಟಮ್ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಬಿಎಸ್ಪಿ ಅಭ್ಯರ್ಥಿ ಹಾಗೂ ಬಿಎಸ್ಪಿ ಜಿಲ್ಲಾಧ್ಯಕ್ಷರಾದ ಶಿವಶಂಕರ್ ಅವರು ಬಿಎಸ್ಪಿ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಹಾಗೂ ಜನಸ್ತೋಮದೊಂದಿಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು. ತದನಂತರ ಸುದ್ದಿಗಾರರ ಜೊತೆ ಮಾತನಾಡಿದರು. ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಡಿಗಲ್ಲು ಚುನಾವಣೆ ಈ ದೇಶದ ದಿಕ್ಕನ್ನು ಸೂಚಿಸುತ್ತೆ. ಯಾವ ವ್ಯಕ್ತಿ ಎಲ್ಲಿ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಯಾವ ರೀತಿಯ ನಿರ್ಧಾರಗಳನ್ನು ತಗೋಬೋದು, ಅದರಂಥ ನಿರ್ಧಾರಗಳನ್ನು ನಿರ್ಧರಿಸುವಂಥ ಒಂದು ಹಬ್ಬ ಇದು. ಇಂತಹ ಹಬ್ಬದಲ್ಲಿ ಈಗೇನಾಗಿದೆ ಅಂದರೆ ಭಾರತ ದೇಶದಲ್ಲಿ ಹಣ ಇರುವವರು ಶಕ್ತಿ ಇರುವಂಥವರು ಬರ್ತಾ ಇದ್ದಾರೆ. ಆದರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ. ಆದರೆ ನಮ್ಮ ಬಹುಜನ ಸಮಾಜ ಪಾರ್ಟಿ ಯಾವುದೇ ಇಲ್ಲದಂತಹ ಮೂಲ ಕಾರ್ಯಕರ್ತರಿಗೂ ಕೂಡ ಒಂದು ಎಲ್ಲ ಅವಕಾಶಗಳನ್ನು ಕೊಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಪಡಿಸ್ತಾ ಇದೆ. ಅದೇ ರೀತಿ ಬಹುಜನ ಸಮಾಜ ಪಾರ್ಟಿಯ ನಾಯಕರಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ನಂಬಿಕೆ ಅರಿಯುತ್ತೇವೆ. ನಾಗಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಬಹುಜನ ಸಮಾಜವಾದಿಯ ಪಕ್ಷದ ಅಭ್ಯರ್ಥಿಯಾದ ವಕೀಲ ಕೆಎಚ್ ಮಹಾದೇವ ಅವರು ತಮ್ಮ ಕಾರ್ಯಕರ್ತರು ಮುಖಂಡರು ಹಾಗೂ ಜನಸ್ತಮದೊಂದಿಗೆ ನಾಮಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಉಮೇಶ್, ವಿಜಯಾನಂದ, ನಟರಾಜ್, ದಿನೇಶ್, ಚಂದ್ರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮಾನ್ಯ ಮತದಾರ ಬಂಧುಗಳೇ, ಇವತ್ತು ನಾನು ಕರ್ನಾಟಕ ವಿಧಾನಸಭೆ ಚುನಾವಣೆ 2023 ನಾಗಮಂಗಲ ತಾಲೂಕಿನ ಅಭ್ಯರ್ಥಿಯಾಗಿ ಬಹುಜನ ಸಮಾಜ ಪಕ್ಷದ ಆನೆಗುರುತಿನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ. ಈ ಸ್ಪರ್ಧೆ ಮಾಡಿರೋ ಉದ್ದೇಶ ಏನಪ್ಪ ಅಂತಂದರೆ, ಸ್ವತಂತ್ರ ಬಂದು 1947 ಆಗಸ್ಟ್ 15 ಸ್ವಾತಂತ್ರ್ಯ ಸಿಕ್ಕಿದೆ ನಮಗೆ. ಅದೇ ರೀತಿ ನಮ್ಮನ್ನು ಆಳ್ವಿಕೆ ಮಾಡುವಂಥ ನಮ್ಮದೇ ಆದಂಥ ಸಂವಿಧಾನ ಸಿಕ್ಕಿದೆ 1950 ಜನವರಿ 26. ಸಂವಿಧಾನದ ಪ್ರಕಾರ ಇವತ್ತು 70 ವರ್ಷಗಳು ನಮ್ಮನ್ನು ನಾವೇ ಆಳ್ವಿಕೆ ಮಾಡ್ಕೊಂಡಿದ್ರು ಕೂಡ ಈ ದೇಶದ ಕಾಂಗ್ರೆಸ್ ಅಭ್ಯರ್ಥಿ ಕದ್ಲೂರು ಉದಯ್ ಅವರು ಮದ್ದೂರು ಪಟ್ಟಣ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಅಧಿಕಾರವನ್ನು ಸ್ವೀಕರಿಸಿಕೊಂಡು ಪಕ್ಷದಿಂದ ಟಿಕೆಟ್ ಸಿಗದ ಕಾರಣದಿಂದ ಪಕ್ಷದ ವಿರುದ್ಧ ಮಾತನಾಡುವುದು ಎಷ್ಟರ ಮಟ್ಟಿಗೆ ಸರಿ, ಅದನ್ನು ಅವರೇ ಹೇಳಬೇಕು ಎಂದು ಎಸ್ ಗುರುಚರಣ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹೊರಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸೊಳ್ಳೆಪುರ ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ಎಸ್ ಪಿ ಸ್ವಾಮಿ ರವರು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದ್ದರು. ನಂತರ ಮಾಧ್ಯಮ ಜೊತೆ ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಶಿವದಾಸ್ ಸತೀಶ್, ಬಿಜೆಪಿ ತಾಲೂಕು ಉಸ್ತುವಾರಿಯಾದ ಭಾರತ್ ಭೂಷಣ್, ಡಾಬಾ ಕಿಟ್ಟಿ, ಮೋಹನ್, ಮಹೇಂದ್ರ, ಶ್ರೀನಿವಾಸ್, ಸತೀಶ್, ಶಂಕರ್, ಪ್ರಕಾಶ್ ಸೇರಿದಂತೆ ಇನ್ನೂ ಇತರರು ಹಾಜರಿದ್ದರು. ಪ್ರತಿಯೊಂದು ಮತನೂ ಬಹಳ ಮುಖ್ಯ, ಒಂದೊಂದು ಮತನೂ ಬಹಳ ಮುಖ್ಯ. ಆದ್ದರಿಂದ ಏನು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರೋ ಪ್ರತಿಯೊಬ್ಬರು
ಕ್ಷೇತ್ರಗಳಿವೆ. ನಾವು ಮತದಾರರ ಜೊತೆ ಮಾತ್ರ ಇವತ್ತು ಆ ಪಕ್ಷದಿಂದ ಈ ಪಕ್ಷಕ್ಕೆ ಕೆಳಕ್ಕೆ ಬರೋದು, ಈ ಪಕ್ಷದಿಂದ ಆ ಪಕ್ಷಕ್ಕೆ ಕೆಳಕ್ಕೆ ಬಂದು ಅವ್ರನ್ನ ಕುಳಿಗೆಟ್ಟ ಕೆಲಸ ನಾವು ಮಾಡ್ತೀವಿ. ಒಬ್ಬ ಅಭ್ಯರ್ಥಿ ಕೂಡ ಹೋಗಿ ನಿಮ್ಮ ಪಕ್ಷದಿಂದ ಯಾರು ಹೋಗುದು ಅಂತ ಮತಯಾಚನೆಗೆ ಮನೆ ಬಾಗಿಲಿಗೆ ಗ್ರಾಮೀಣ ಭಾಗದಲ್ಲಿ ಹೋಗ್ತಾ ಇದ್ದೇವೆ. ಪ್ರತಿಯೊಂದು ಮನೆಯಲ್ಲೂ ಮೋದಿಯವರು ಕೊಟ್ಟಿರುವಂಥ ಅಭಿವೃದ್ಧಿಯ ಕಾರ್ಯಗಳ ಬಗ್ಗೆ ಮತ್ತು ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಅಭಿವೃದ್ಧಿ ಕೆಲಸಗಳನ್ನು ಜನಕ್ಕೆ ತಿಳಿಸ್ತಾ ನಮ್ಮ ಸೇವಾ ಟ್ರಸ್ಟಿಂದ ಮಾಡಿರುವಂಥ ಸಮಾಜ ಸೇವೆಯ ಇವತ್ತು ಎಲ್ಲ ಕಡೆ ಒಳ್ಳೆಯ ರೆಸ್ಪಾನ್ಸ್ ಇದೆ. ಭಾರತೀಯ ಜನತಾ ಪಾರ್ಟಿ BJP ಸರ್ಕಾರದ ಬಗ್ಗೆ ಜನಕ್ಕೆ ಭರವಸೆ ಇದೆ. ಇವತ್ತು ಜಗತ್ತೇ ಮೆಚ್ಚಿದಂಥ ಮಹಾನ್ ನಾಯಕನ ಹೆಸರಿನಲ್ಲಿ ನಾನು ಮದ್ದೂರು ತಾಲೂಕಿನ ಚುನಾವಣೆಯನ್ನು ನಡೆಸ್ತಾ ಇದ್ದೆ.